ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೊಬ್ಬರಿ ಉಂಡೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಣಂತನದ ಟೈಮಲ್ಲಿ ಹಾಗೆ ಋತುಮತಿಯಾದ ಹೆಣ್ಣುಮಕ್ಕಳಿಗೆ ಕೊಡುವಂತಹ ಮೇನ್ ಫುಡ್ಡು ಅಂತ ಹೇಳ್ಬೋದು. ಈ ಕೊಬ್ಬರಿ ಉಂಡೆನ ಎಲ್ಲ ವಯಸ್ಸಿನವರು ತಿನ್ಬೋದು. ಮೇನ್ ಆಗಿ ಕ್ಯಾಲ್ಶಿಯಂ ಕೊರತೆಯಿಂದ ಬಳಲ್ತಾ ಇರೋರಿಗೆ ಇದು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳೋದಕ್ಕಿಂತ ದಿನಕ್ಕೆ ಒಂದು ಈ ಉಂಡೆನ ತಿಂದರೆ ಸಾಕು, ಅದಕ್ಕಿಂತ ಹೆಚ್ಚು ಶಕ್ತಿನ ಇದು ನಮ್ಮ ದೇಹಕ್ಕೆ ಕೊಡುತ್ತೆ. ಬನ್ನಿ ಈಗ ಕೊಬ್ಬರಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕೆಜಿಯಷ್ಟು ಒಣ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1/2 ಕೆಜಿಯಷ್ಟು ಉತ್ತತ್ತಿ ಅಂತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ಒಣ ಖರ್ಜೂರನ ಮಿಕ್ಸಿಲಿ ಹಾಕಿ ತರಿತರಿಯಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಒಣ ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. 4 ಚಮಚದಷ್ಟು ಗಸಗಸೆನ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಬೆಲ್ಲ ತೊಗೊಂಡಿದ್ದೀನಿ ಪಾಕ ಮಾಡೋದಕ್ಕೆ. ಇದಕ್ಕೆ 1/2 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ಜಾಸ್ತಿ ಆದರೆ ಪಾಕ ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ, 1/2 ಲೋಟ ನೀರಾದರೆ ಸಾಕು. ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಪಾಕ ಮಾಡ್ಕೋಬೇಕು. ನೋಡಿ ಪಾಕ ಬರೋದಕ್ಕೆ ಶುರು ಆಗಿದೆ, ನೊರೆ ನೊರೆ ಥರ ಬರ್ತಾ ಇದೆ. 8-10 ನಿಮಿಷ ಸಾಕು ಪಾಕ ಬಂದ್ಬಿಡುತ್ತೆ. ಮೀಡಿಯಮ್ ಉರಿಲಿ ಇಟ್ಕೊಂಡು ನಾವು ಪಾಕ ಮಾಡ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಣ ಕೊಬ್ಬರಿಯಿಂದ ಇನ್ನೂ ಬೇರೆ ಬೇರೆ ಥರದ ಸ್ವೀಟ್ ರೆಸಿಪೀಸ್ ಮಾಡ್ತಾರೆ. ಅದರಲ್ಲಿ ಅಂಟಿನ ಉಂಡೆ, ಕೊಬ್ಬರಿ ಖಾರ, ಇನ್ನೂ ಬೇರೆ ಬೇರೆ ಥರದ್ದು ತುಂಬ ರೆಸಿಪೀಸ್ ಇದೆ. ಈಗ ನೋಡಿ ಪಾಕ ಒಂದು ಹದಕ್ಕೆ ಬರ್ತಾ ಇದೆ. ನಾನೊಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಪಾಕ ಹಾಕಿ ಚೆಕ್ ಮಾಡ್ಕೊಳ್ಬೇಕು. ಇಷ್ಟು ಬಂದರೆ ಸಾಕು, ಇಷ್ಟು ಹದ ಬಂದರೆ ಸಾಕು ಕೊಬ್ಬರಿ ಉಂಡೆ ಆಗುತ್ತೆ. ನಾನೀಗ ಎಲ್ಲ ಪಾಕನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರೋದ್ರಿಂದ ಕೈಯಿಂದ ಅಂತೂ ಇದನ್ನು ನಾವು ಮಿಕ್ಸ್ ಮಾಡ್ಕೊಳೋಕ್ಕಾಗಲ್ಲ. ಇದಕ್ಕೆ 4 ಚಮಚದಷ್ಟು ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಉಂಡೆ ಕಟ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇವೆ ಅಂತ. ಬಾನಂತರ ಟೈಮಲ್ಲಿ ನಮಗೆಲ್ಲ ಇದನ್ನೇ ಕೊಡ್ತಾಯಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಮುಂಚೆ ಕೊಬ್ಬರಿ ಉಂಡೆ ಅಥವಾ ಕೊಬ್ಬರಿ ಖಾರ ತಿಂದೇ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಬಾಣಂತನ ಟೈಮಲ್ಲಿ ಇದನ್ನು ತಿಂದರೆ ಮುಂದೆ ಬ್ಯಾಕ್ ಪೇನ್ ಎಲ್ಲ ಬರಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಇದು ತುಂಬ ಹೆಲ್ದಿ ಫುಡ್ಡು. ಬೆಳೆಯೋ ಮಕ್ಕಳಿಗೂ ಕೊಡ್ಬೋದು, ಯಾಕಂದರೆ ಅವರು ಮೂಳೆ ಎಲ್ಲ ಬೆಳೀತಾ ಇರುತ್ತೆ, ಅಂಥ ಟೈಮಲ್ಲಿ ಅವರಿಗೆ ಕ್ಯಾಲ್ಶಿಯಂ ಕೊರತೆ ಆಗ್ತಾ ಇರುತ್ತೆ. ಡೈಲಿ ಇದನ್ನು ಒಂದೊಂದು ಕೊಟ್ಟರೆ ಸಾಕು, ತುಂಬ ಹೆಲ್ದಿಯಾಗಿರ್ತಾರೆ ಮಕ್ಕಳು. ಇದನ್ನು ಎಲ್ಲ ವಯಸ್ಸಿನವರು ತಿನ್ಬೋದು. ಹಾಗೆ ಡೆಲಿವರಿ ಆದಮೇಲೆ ಮತ್ತು 40+ ಏಜ್ ಆದಮೇಲೆ ಹೆಂಗಸರಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ ಪೇನ್ ಬರೋದು, ಮಂಡಿ ನೋವು ಬರೋದು, ಜಾಯಿಂಟ್ ಪೇನ್ಸ್ ಶುರು ಆಗೋದು ಎಲ್ಲ ಶುರು ಆಗುತ್ತೆ. ಅಂಥ ಟೈಮಲ್ಲಿ ಇದನ್ನು ಡೈಲಿ ಒಂದು ತೊಗೊಂಡ್ರೆ ಸಾಕು, ನಮಗೆ ಬಾಡಿಗೆ ಬೇಕಾಗುವಷ್ಟು ಕ್ಯಾಲ್ಶಿಯಂನ ಇದು ನೀಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ರಿ ಕೊಬ್ಬರಿ ಉಂಡಿ ಹೆಂಗೆ ಮಾಡೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದತಿ ಅಂತ ನಂಗೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ನೋಡ್ರಿ ಎಷ್ಟು ಚಲೋ ಬಂದಾವು ಕೊಬ್ಬರಿ ಉಂಡಿ. ನೋಡಿರಿ ಯಾವ ಥರ ಬಂದಾವಂತ ಈಗ ನಾನು ನಿಮ್ಗೆ ತೋರ್ಸಾಕತ್ತೇನೆ. ನೋಡಿ ಎಷ್ಟು ಚಲೋ ಬಂದಾವು ನೋಡ್ರಿ. ನೋಡಿ ಚಲೋ ಅನಿಸಿದ್ರೆ ನೀವು ಟ್ರೈ ಮಾಡಿ ನೋಡ್ರಿ, ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.